ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಸಂಘ ಸಂಸ್ಥೆಗಳ ಕುರಿತು ಒಂದಿಷ್ಟು ಕಾನೂನು ಮಾಹಿತಿಯನ್ನು ಕೊಡಬೇಕಂತ ಮಾಡಿದ್ದೀನಿ. ಈ ಸಂಘ ಸಂಸ್ಥೆಗಳನ್ನೋದು ಕಾನೂನಿನ ಚೌಕಟ್ಟಿನಲ್ಲಿರುವಂಥ ಪದ. ಇದಕ್ಕೆ ಇಂಗ್ಲೀಷ್ನಲ್ಲಿ ಸೊಸೈಟೀಸ್ ಅಂತ ಹೇಳ್ತಾರೆ. ಸೊಸೈಟೀಸ್ ಅನ್ನೋ ಅರ್ಥ ಶಬ್ದದ ಅರ್ಥ ಸಮಾಜ ಅಂತಾಗುತ್ತೆ. ಮ್ಯಾನ್ ಇಸ್ ಎ ಸೋಷಿಯಲ್ ಅನಿಮಲ್ ಅಂತಾರೆ. ಅಂದರೆ ಮನುಷ್ಯ ಸಂಘ ಜೀವಿಯಾಗಿದ್ದುಕೊಂಡು ತನ್ನ ವೈಯಕ್ತಿಕ ಹಿತಾಸಕ್ತಿಗಳನ್ನು ಕಾಪಾಡುವ ಉದ್ದೇಶಕ್ಕಾಗಿ ವ್ಯಕ್ತಿ ಒಂದು ಸಮಾಜದಲ್ಲಿ ಸಂಘಟಿತನಾಗಿ ಬದುಕಬೇಕಾಗ್ತದೆ. ಹೀಗಾಗಿ ಸೊಸೈಟಿ ಅನ್ನೋದು ವಿವಿಧ ರೀತಿಯಲ್ಲಿ ನಾವು ಗುರುತಿಸ್ಬೋದು. ಒಂದು ಲಿಂಗಾಯತ ಸಮಾಜ ಅಥವಾ ಹಿಂದೂ ಸಮಾಜ ಅಥವಾ ಜಾತಿ ಆಧಾರದ ಮೇಲೆ ಗುರುತಿಸುವಂಥ ಸಮಾಜಗಳು ಅಥವಾ ವೃತ್ತಿ ಆಧಾರದ ಮೇಲೆ ವಕೀಲರ ಸಮುದಾಯ, ವೈದ್ಯರ ಸಮುದಾಯ, ಹೀಗೆ ಹಲವಾರು ರೀತಿಯಲ್ಲಿ ಸಮಾಜವನ್ನು ನಾವು ಗುರುತಿಸ್ಬೋದು. ಈ ಸಮಾಜಗಳು ಇವಕ್ಕೆ ಯಾವುದೇ ರೀತಿಯ ಚೌಕಟ್ಟು ಕಟ್ಟುಪಾಡುಗಳು ಇರುವುದಿಲ್ಲ. ಏಕೆಂದರೆ ಇವು ತಮ್ಮ ಪಾಡಿಗೆ ತಾವು ತಮ್ಮ ಸರಿಕಂಡ ರೀತಿಯಲ್ಲಿ ಸಾಗ್ತಾ ಇರ್ತವೆ. ಆದರೆ ಈ ಕಾನೂನಿನ ಚೌಕಟ್ಟಲ್ಲಿ ಬರುವಂಥ ಸಂಘ ಸಂಸ್ಥೆಗಳು ಬೇರೆ ಅರ್ಥ ಹೊತ್ತಿರ್ತವೆ. ಈ ಸಮಾಜ ಅನ್ನೋದು ಶಬ್ದ ಮೂಲತಃ ಒಂದು ಲ್ಯಾಟಿನ್ ಪದದ ಸೊಸೈಟಾಸ್ ಅನ್ನೋ ಶಬ್ದದಿಂದ ಬಂದಿದೆ. ಈ ಸೊಸೈಟಾಸ್ ಅಂತಂದರೆ ಒಡನಾಡಿ, ಸ್ನೇಹಿತ, ಮಿತ್ರ, ಅಂದರೆ ಸ್ನೇಹ ಮತ್ತು ಬಾಂಧವ್ಯವನ್ನು ಸೂಚಿಸುವಂಥ ಒಂದು ಶಬ್ದದಿಂದ ಇದು ಬಂದಿದೆ. ಈ ಸಮಾಜ ಅನ್ನೋದರ ಕುರಿತಾಗಿ 18th century ಆಡಮ್ ಸ್ಮಿತ್ ಅನ್ನೋರು ಏನು ಹೇಳ್ತಾರೆ ಅಂತಂದರೆ, ಒಂದು ಸಮಾಜವು ಬೇರೆ ಬೇರೆ ವ್ಯಾಪಾರಿಗಳಂತೆ ವಿಭಿನ್ನ ಪ್ರೀತಿ ಅಥವಾ ವಾತ್ಸಲ್ಯವಿಲ್ಲದೆ, ಅಂದರೆ ಕೇವಲ ಉಪಯುಕ್ತತೆಯ ಅಂದರೆ ಅನುಕೂಲತೆಯ ಭಾವನೆಯಿಂದ ಒಬ್ಬರಿಗೊಬ್ಬರು ಹಾನಿ ಮಾಡುವುದನ್ನು ತಪ್ಪಿಸಿದರೆ ಒಂದು ಸಮಾಜವು ಅಸ್ತಿತ್ವದಲ್ಲಿರ್ಬೋದು ಅಂತ ಹೇಳಿದ್ದಾರೆ. ಅಂದರೆ ಯಾವುದೇ ಒಂದು ಸಮಾಜ ಅಸ್ತಿತ್ವದಲ್ಲಿರಬೇಕಂತಂದರೆ ಅಲ್ಲಿ ಸ್ನೇಹ, ಪ್ರೀತಿ, ಬಾಂಧವ್ಯ ಇವು ಇರಬೇಕಂತೇನಿಲ್ಲ. ಅಲ್ಲಿ ಒಂದು ವ್ಯಾಪಾರಿಗಳ ರೀತಿಯಲ್ಲಿ ಪರಸ್ಪರ ತಮ್ಮ ತಮ್ಮ ಅನುಕೂಲಕ್ಕಾಗಿ ತಾವು ಹೊಂದಾಣಿಕೆಯಿಂದ ಬಾಳುವ ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಂಡರೆ ಅಂಥ ಸಮಾಜವು ಸಹಿತ ಅಸ್ತಿತ್ವದಲ್ಲಿರೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಸಮಾಜ ಅಂದರೆ ಒಂದು ವ್ಯಕ್ತಿಗಳ ಸಮೂಹ. ಈ ಸಮಾಜ ಅನ್ನೋ ಒಂದು ವಿಷಯದ ಕುರಿತು ಕಾನೂನು ಯಾವಾಗ ರೂಪಿತವಾಯಿತು ಅಂಥೇಳಿ ಪ್ರಶ್ನೆ ಮಾಡ್ಬೋದು. ಈ ಭಾರತದಲ್ಲಿ ಸಂಘಗಳ ನೋಂದಣಿ ಕಾಯ್ದೆ 1860 ಈ ಕಾಯ್ದೆಯನ್ನು ಪ್ರಥಮವಾಗಿ ಬ್ರಿಟಿಷರು ಜಾರಿಗೆ ತಂದರು. ಬ್ರಿಟಿಷರ ಉದ್ದೇಶ ಏನಿತ್ತಂದರೆ, ಯಾವುದೇ ವ್ಯಕ್ತಿಗಳು ಅಥವಾ ಗುಂಪುಗಳು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರೆ, ಒಂದು ಸಾಮಾಜಿಕ ಪರಿವರ್ತನೆ ಮಾಡ್ತಾಯಿದ್ರೆ, ಅಂಥವರಿಗೊಂದು ಚೌಕಟ್ಟನ್ನು, ಕಾನೂನಿನ ಚೌಕಟ್ಟನ್ನು ಒದಗಿಸಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶದಿಂದ, ಅವರು ರಕ್ಷಣೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾಯ್ದೆಯನ್ನು ಜಾರಿಗೆ ತಂದರು. ಇದನ್ನು 21 May 1861 ಜಾರಿಗೆ ತಂದರು. ಇದೇ ಕಾಯ್ದೆ ಭಾರತದಾದ್ಯಂತ ಜಾರಿಯಲ್ಲಿದೆ. ಆದರೆ ಪ್ರತಿಯೊಂದು ರಾಜ್ಯವು ತಮ್ಮ ತಮ್ಮದೇ ಆದ ಪ್ರತ್ಯೇಕ ಕಾಯ್ದೆಗಳನ್ನು ಮಾಡಿಕೊಳ್ಳೋಕ್ಕೆ ಅವಕಾಶ ಇದೆ. ಕರ್ನಾಟಕದಲ್ಲಿ ಪ್ರತ್ಯೇಕ ಕಾಯ್ದೆ ಆಗೋಕ್ಕೆ ಮುಂಚೆ ಮೈಸೂರು ಏರಿಯಾದಲ್ಲಿ ಮೈಸೂರು ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1904, ಮದ್ರಾಸ್, ಬಾಂಬೆ ಮತ್ತು ಕೂರ್ಗ್ ಏರಿಯಾದಲ್ಲಿ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1860 ಅಂದರೆ ಕೇಂದ್ರ ಸರ್ಕಾರದ ಕಾಯ್ದೆ, ಮತ್ತು ಹೈದರಾಬಾದ್ ಏರಿಯಾದಲ್ಲಿ ಹೈದರಾಬಾದ್ ಪಬ್ಲಿಕ್ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಂತ ಈ ಥರ ಕಾಯ್ದೆಗಳಿದ್ದವು. ಇವೆಲ್ಲ ಕಾಯ್ದೆಗಳನ್ನು ಕ್ರೋಢೀಕರಿಸಿ ಕರ್ನಾಟಕ ರಾಜ್ಯ ಉದಯ ಆದ ನಂತರ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ಎಂಬುದನ್ನು 15/6/1961 ಜಾರಿಗೆ ತಂದಿತ್ತು. ಈ ಕಾಯ್ದೆಯಡಿಯಲ್ಲಿ ಯಾವ ಸಂಘ ಸಂಸ್ಥೆಗಳನ್ನು ನೋಂದಣಿ ಮಾಡಿಕೊಳ್ಳಬಹುದು ಅನ್ನೋದನ್ನು ತಾವು ಗಮನಿಸಿದರೆ, ಇದಕ್ಕಾಗಿ ಯಾವ ಸಂಘ ಸಂಸ್ಥೆಗಳು ಈ ಒಂದು ಉದ್ದೇಶಗಳನ್ನು ಹೊಂದಿದ್ದಾವೆ ಅಂಥ ಸಂಘ ಸಂಸ್ಥೆಗಳನ್ನು ಈ ಕಾಯ್ದೆಯಡಿಯಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಉದ್ದೇಶಗಳು ಏನು ಅಂತಂತಂದರೆ, ಒಂದು ದತ್ತಿ ಉದ್ದೇಶಗಳು ಅಂದರೆ ಚಾರಿಟಿ ಪರ್ಪಸ್, ಅಂದರೆ ಒಂದು ಸಾಮಾಜಿಕ ಒಂದು ಕಲ್ಯಾಣದ ವ್ಯವಸ್ಥೆ, ಏಳಿಗೆ ಉದ್ದೇಶ ಇಟ್ಕೊಂಡು ಅಥವಾ ಯಾವುದೇ ಒಂದು ಪರಿವರ್ತನೆ ಕೆಲಸ ಮಾಡಬೇಕಂಥೇಳಿ ಮಾಡಿದರೆ ಅಂಥ ಒಂದು ಕೆಲಸ ಕಾರ್ಯಗಳು ದತ್ತಿ ಉದ್ದೇಶಗಳಂತೇಳಿ ಕಂಡುಬರ್ತವೆ. ಅದು ದತ್ತಿ ಉದ್ದೇಶಗಳಂತ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಅದು ಒಂದು ಬಡತನ ನಿವಾರಣೆ, ಎರಡನೇದು ಶಿಕ್ಷಣ, ಮೂರನೇದು ಧಾರ್ಮಿಕ ಪ್ರಗತಿ, ಇದರಲ್ಲಿ ಧಾರ್ಮಿಕ ಉದ್ದೇಶಗಳನ್ನು ಒಳಗೊಂಡಂತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನಾಲ್ಕನೇದು ಸಮುದಾಯಕ್ಕೆ ಪ್ರಯೋಜನಕಾರಿಯಾದ ಇತರೆ ಉದ್ದೇಶಗಳು. ಸೊ ಯಾವುದೇ ಸಮುದಾಯಕ್ಕೆ ಒಂದು ಒಳ್ಳೆಯ ಆಗುವಂಥ ಕೆಲಸ ಮಾಡಿದರೆ ಅದು ದತ್ತಿ ಕೆಲಸ ಅಂತ ಕಂಡು ಬರುತ್ತೆ. ಮತ್ತು ಎರಡನೇದಾಗಿ ಶಿಕ್ಷಣವನ್ನು ಒದಗಿಸುವ ಉದ್ದೇಶದಿಂದ ಸೊಸೈಟಿನ ಸ್ಥಾಪನೆ ಮಾಡ್ಬೋದು. ವಿಜ್ಞಾನದ ಉದ್ದೇಶಕ್ಕಾಗಿ, ಸಾಹಿತ್ಯದ ಉದ್ದೇಶಕ್ಕಾಗಿ, ಲಲಿತ ಕಲೆಗಳ ಉದ್ದೇಶಕ್ಕಾಗಿ, ಕ್ರೀಡೆಗಳ ಪ್ರಚಾರ, ವಾಣಿಜ್ಯ ಉದ್ಯಮ ಅಥವಾ ಯಾವುದೇ ಇತರ ಉಪಯುಕ್ತ ಜ್ಞಾನದ ಶಿಕ್ಷಣ ಮತ್ತು ಪ್ರಸರಣ, ರಾಜಕೀಯ ಶಿಕ್ಷಣದ ಪ್ರಸರಣ,
ಗ್ರಂಥಾಲಯಗಳ ನಿರ್ವಹಣೆ, ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯ ಪ್ರಚಾರ ಮತ್ತು ಸರಿಯಾದ ಬಳಕೆ, ನೈಸರ್ಗಿಕ ಇತಿಹಾಸ, ಯಾಂತ್ರಿಕ ಮತ್ತು ತಾತ್ವಿಕ ಆವಿಷ್ಕಾರಗಳು, ಉಪಕರಣಗಳು ಅಥವಾ ವಿನ್ಯಾಸಗಳ ಇತ್ಯಾದಿಗಳ ಸಂಗ್ರಹ, ಇಂಥ ಹಲವಾರು ಉದ್ದೇಶಗಳಿಗಾಗಿ ಸೊಸೈಟಿಯನ್ನು ಸ್ಥಾಪನೆ ಮಾಡಬಹುದು. ಇಲ್ಲಿ ಮುಖ್ಯವಾಗಿ ತಾವು ಗಮನಿಸಬೇಕಂತಂದರೆ, ಸೊಸೈಟಿ ಅನ್ನೋದು ಒಂದು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಉದ್ದೇಶವನ್ನಾಗಿಟ್ಟುಕೊಂಡು, ಧ್ಯೇಯವನ್ನಾಗಿಟ್ಟುಕೊಂಡು ಮಾಡುವಂಥ ಸಂಸ್ಥೆ ಅನ್ನೋದನ್ನು ತಾವು ಗಮನ ಇಟ್ಟುಕೊಳ್ಬೇಕು. ಯಾಕಂತಂದರೆ ವೈಯಕ್ತಿಕ ಲಾಭಕ್ಕಾಗಿ ಮಾಡುವಂಥ ಉದ್ದೇಶ ಇಟ್ಟುಕೊಂಡು ಯಾವುದಾದ್ರೂ ಒಂದು ಕಾರ್ಯಯೋಜನೆ ಹಾಕ್ಕೊಂಡಿದ್ರೆ ಅದು ಬೇರೆ ಕಾಯ್ದೆಯಡಿಯಲ್ಲಿ ಬೇರೆ ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಳ್ಳೋಕೆ ಅವಕಾಶ ಇದೆ. ಆದರೆ ಸೊಸೈಟಿ ಅನ್ನೋದು ಕೇವಲ ಸಾಮಾಜಿಕ ಧ್ಯೇಯೋದ್ದೇಶಗಳನ್ನು ಹೊಂದಿರಬೇಕು ಮತ್ತು ಹೀಗಾಗಿ ಈ ಸೊಸೈಟಿಯ ಸದಸ್ಯರು ತಮ್ಮ ವೈಯಕ್ತಿಕ ಹಣವನ್ನು, ತಮ್ಮ ಲಾಭಗಳನ್ನು, ತಮ್ಮ ಆದಾಯಗಳನ್ನು ಈ ಸೊಸೈಟಿಯ ಧ್ಯೇಯೋದ್ದೇಶಕ್ಕಾಗಿ ಬಳಸಲಿಕ್ಕೆ ಅವಕಾಶ ಇದೆ. ಆದರೆ ಸೊಸೈಟಿಯಿಂದ ಬರುವಂಥ ಯಾವುದೇ ಲಾಭ ಇರ್ಬೋದು, ಆದಾಯ ಇರ್ಬೋದು, ಉತ್ಪನ್ನ ಇರ್ಬೋದು, ಆ ಒಂದು ಹಣವನ್ನು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗಾಗಿ, ತಮ್ಮ ವೈಯಕ್ತಿಕ ಬಳಕೆಗಾಗಿ ಉಪಯೋಗಿಸಲು ಅವಕಾಶ ಇಲ್ಲ. ಇದನ್ನು ಸೊಸೈಟಿ ಅನ್ನೋದರ ದೃಷ್ಟಿಕೋನದಿಂದ ತಾವು ಬಹಳ ಗಮನವಿಟ್ಟು ತಿಳಿದುಕೊಳ್ಳಬೇಕಾಗ್ತದೆ. ಈಗಾಗಲೇ ತಮಗೆ ಗೊತ್ತದೆ, ಭಾಳಷ್ಟು ಚಾರಿಟಿ ಉದ್ದೇಶಿಟ್ಟುಕೊಂಡು ಸೊಸೈಟಿಗಳ ಸ್ಥಾಪನೆ ಆಗ್ತವೆ. ಆದರೆ ಅಂಥ ಸೊಸೈಟಿಗಳು ಈ ಒಂದು ಕಾನೂನಿನ ಉದ್ದೇಶ ಮತ್ತು ಅದರ ವಿಧಾನವನ್ನು ಅರಿಯದೆ ಅದನ್ನು ದುರ್ಬಳಕೆ ಮಾಡುವಂಥ ಸನ್ನಿವೇಶಗಳು ಭಾಳ ಇದಾವೆ. ದತ್ತಿ ಉದ್ದೇಶಕ್ಕಾಗಿ ಒಂದು ಸೊಸೈಟಿಯನ್ನು ಸ್ಥಾಪನೆ ಆದಮೇಲೆ ಅದಕ್ಕೆ ಸಮಾಜ ಗುರುತಿಸಿ ಹಲವಾರು ಜನ ಅದಕ್ಕೆ ದೇಣಿಗೆ ಕೊಡ್ತಾರೆ. ದೇಶ ವಿದೇಶಗಳಿಂದ ಸಹಿತ ಹಣ ಬರುತ್ತದೆ. ಇಂಥ ಹಣವನ್ನು ಏನು ಮಾಡಿಬಿಡ್ತಾರೆ ಅಂತಂದರೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಯಾಗಿ ಬಳಸುವಂಥ ವ್ಯವಸ್ಥೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಈಗಾಗಲೇ ಕೇಂದ್ರ ಸರ್ಕಾರವು ಕೆಲವು ದಿನಗಳ ಹಿಂದೆ ಹಲವಾರು ಇಂಥ ಚಾರಿಟಿ ಉದ್ದೇಶ ಇಟ್ಟುಕೊಂಡಂಥ ಸಂಘ ಸಂಸ್ಥೆಗಳು ಮತ್ತು ಟ್ರಸ್ಟ್ಗಳನ್ನು ರದ್ದು ಮಾಡಿದೆ. ಯಾಕಂದರೆ ಅದು ದುರ್ಬಳಕೆ ಆಗ್ತಾ ಇದೆ ಅಂತ. ಹೀಗಾಗಿ ಈ ಸೊಸೈಟಿ ಅನ್ನೋದು ಯಾವಾಗಲೂ ಒಂದು ಸಾಮಾಜಿಕ ಉದ್ದೇಶವಿಟ್ಟುಕೊಂಡು ಕೆಲಸ ಮಾಡಬೇಕಾಗ್ತದೆ. ಇನ್ನು ಸೊಸೈಟಿಯನ್ನು ರಿಜಿಸ್ಟ್ರೇಷನ್ ಈ ಥರ ಮಾಡಬೇಕು ಅಂತಂತಂದರೆ ಇದಕ್ಕೆ 18 ವರ್ಷಕ್ಕಿಂತ ಮೇಲ್ಪಟ್ಟ 7 ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಸಂಘಗಳ ನೋಂದಣಿಗೆ ಅರ್ಜಿ ಸಲ್ಲಿಸಬಹುದು. 7 ಜನ ಅಥವಾ ಅದಕ್ಕಿಂತ ಹೆಚ್ಚಿನ ಜನ ಅವರು 18 ವರ್ಷಕ್ಕಿಂತ ಮೀರಿದ ಪ್ರಾಪ್ತ ವಯಸ್ಕರಾಗಿರಬೇಕು. ಇಂಥ ಜನ ಕುಡ್ಕೊಂಡು ಸೊಸೈಟಿಯನ್ನು ನೋಂದಣಿ ಮಾಡಿಕೊಳ್ಬೋದು ಮತ್ತು ಅವರು ಅರ್ಜಿಯನ್ನು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಸಲ್ಲಿಸಬಹುದು. ಆದರೆ ಸೊಸೈಟಿಯ ಕಾರ್ಯಚಟುವಟಿಕೆಗಳ ಕುರಿತಾಗಿ ನಿಗಾ ವಹಿಸುವುದಂತ ಮತ್ತು ಅದರ ನಿಯಂತ್ರಣ, ಅದರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಅಧಿಕಾರ ಏನಿದೆ, ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತೇವೆ, TRCS ಅಂತಂತೇವೆ, ಅವರ ಹತ್ತಿರ ಈಗ ಅದು 2016 ಈ ಅಧಿಕಾರಿ ಹತ್ತಿರ ಈ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಏನಾದರೂ ಸೊಸೈಟಿ ಕುರಿತಾಗಿ ಏನಾದರೂ ಸಮಸ್ಯೆಗಳಿದ್ದರೆ, ಕುಂದು ಕೊರತೆ ಇದ್ದರೆ, ಸೊಸೈಟಿಯಲ್ಲಿ ಅವ್ಯವಹಾರ ನಡೀತಾ ಇದ್ದರೆ ಅದಕ್ಕೆ ಕ್ರಮ ತೆಗೆದುಕೊಳ್ಬೇಕಾದಂಥವರು ಸಹಕಾರಿ ಸಂಘಗಳ ಜಿಲ್ಲಾ ನೋಂದಣಾಧಿಕಾರಿಗಳು. ನೋಂದಣಿ ಮಾಡಬೇಕಾದ್ರೆ ಜಿಲ್ಲಾ ನೋಂದಣಾಧಿಕಾರಿಗಳು ಬರ್ತಾರೆ. ಆದರೆ ಸೊಸೈಟಿ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವುದು, ನಿಗಾ ವಹಿಸುವುದು ಇದೆಲ್ಲ ಏನಿದೆ, ಸಹಕಾರಿ ಸಂಘಗಳ ಜಿಲ್ಲಾ ನೋಂದಣಾಧಿಕಾರಿಗಳು ಬರ್ತಾರೆ. ಈ ಸೊಸೈಟಿಯನ್ನು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಏನು ಕಾಗದಗಳು ಬೇಕು, ದಾಖಲಾತಿಗಳು ಬೇಕಂತಂದರೆ, ಇದರಲ್ಲಿ ಫಾರ್ಮ್ A ಅಂತ ಬರುತ್ತೆ, ಅದು ನಿಗದಿತ ಫಾರ್ಮ್ ಅದೇ, ಅದನ್ನು ತುಂಬಬೇಕಾಗ್ತದೆ. ಮತ್ತು ಜ್ಞಾಪಕ ಪತ್ರ ಅಂದರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತಾರೆ. ಈ ಜ್ಞಾಪಕ ಪತ್ರದಲ್ಲಿ ಏನಿರಬೇಕು ಅಂತಂತಂದರೆ, ಸಂಘದ ಹೆಸರು, ಸಂಘದ ಉದ್ದೇಶಗಳು, ಆಡಳಿತ ಮಂಡಳಿ ಸದಸ್ಯರ ಹೆಸರುಗಳು, ವಿಳಾಸಗಳು ಮತ್ತು ಉದ್ಯೋಗಗಳು, ಸಂಘದ ನೋಂದಾಯಿತ ಕಚೇರಿ ಇರಬೇಕಾದ ಸ್ಥಳ, ಸದಸ್ಯರ ಪ್ರವೇಶ, ಸಾಮಾನ್ಯ ಸಭೆಗಳು, ಸದಸ್ಯರ ಮತದಾನ, ಅಂಥ ಸಭೆಗಳಲ್ಲಿ ನಡವಳಿಕೆ, ಅಂದರೆ ಈ ಅಂಶಗಳ ಕುರಿತಾಗಿ ಈ ಒಡಂಬಡಿಕೆಯ ಜ್ಞಾಪಕ ಪತ್ರದಲ್ಲಿ ನಮೂದಿಸಬೇಕಾಗ್ತದೆ. ಯಾವ ಸಂಘವನ್ನು ಯಾವ ಉದ್ದೇಶಕ್ಕಾಗಿ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ, ಅದರ ಹೆಸರೇನು, ಅದು ಎಲ್ಲಿ ಕೆಲಸ ಮಾಡ್ತದೆ, ಮತ್ತು ಇದರ ಆಡಳಿತ ಮಂಡಳಿಯ ಸದಸ್ಯರು ಯಾರು, ಮತ್ತು ಈ ಸದಸ್ಯರನ್ನು ನೇಮಕ ಮಾಡ್ಕೋಬೇಕಾದ್ರೆ, ಮತ್ತು ತಾವು ಯಾವ ಥರ ಮೀಟಿಂಗ್ ಮಾಡ್ತೀರಿ, ಮತ್ತು ಚುನಾವಣೆ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು, ಈ ಥರ ಎಲ್ಲ ವಿಷಯಗಳನ್ನು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ದಲ್ಲಿ ತಿಳಿಸಿರ್ತಾರೆ. ಮತ್ತು ಸಂಘದ ನಿಯಮಗಳು ಮತ್ತು ನಿಯಂತ್ರಣಗಳು ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಈ ವಿವರಣಾತ್ಮಕವಾಗಿ ಸಂಘದ ಕಾರ್ಯಚಟುವಟಿಕೆಗಳನ್ನು ಯಾವ ಥರ ನಾವು ನಡೆಸ್ಕೊಂಡು ಹೋಗ್ತೀವಿ ಅನ್ನೋದನ್ನು, ಯಾರನ್ನ ಕಾರ್ಯದರ್ಶಿಯನ್ನು ಮಾಡ್ಕೋಬೇಕಾದ್ರೆ ಯಾವ ಥರ ಮಾಡಬೇಕು, ಅಧ್ಯಕ್ಷರನ್ನಾಗಿ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಚುನಾವಣೆ ಮಾಡ್ಬೇಕಾದ್ರೆ ಹೇಗೆ ಮಾಡಬೇಕು, ಸದಸ್ಯರನ್ನ ಆಯ್ಕೆ ಮಾಡ್ಕೊಳ್ಳೋದು, ಸದಸ್ಯರನ್ನು ನೋಂದಣಿ ಮಾಡ್ಕೊಳ್ಳೋದು, ಮತ್ತು ಸದಸ್ಯರನ್ನ ತೆಗೆದುಹಾಕುವುದು, ಈ ಥರ ಎಲ್ಲ ಒಂದು ಹಲವಾರು ವಿಷಯಗಳ ಕುರಿತಾಗಿ ಅಲ್ಲಿ ಈ ನಿಯಮಾವಳಿಗಳನ್ನು ರೂಪಿಸಿಕೊಂಡು ಅದನ್ನು ಸಲ್ಲಿಸಬೇಕಾಗ್ತದೆ. ಸದಸ್ಯರ ಫೋಟೋಗಳು,
ಮತ್ತು ಚಂದಾದಾರರ ಅವರ ಪಟ್ಟಿ, ಅಂದರೆ ಅವರ ಹೆಸರು, ವಿಳಾಸ, ವಯಸ್ಸು, ಉದ್ಯೋಗ, ಈ ಥರ ಎಲ್ಲ ವಿವರಗಳನ್ನು, ಹಾಗೂ ಈಗಾಗಲೇ ನಾವು ಈ ಒಂದು ಸೊಸೈಟಿಯನ್ನು ಸ್ಥಾಪನೆ ಮಾಡಬೇಕಂತ ನಿರ್ಧಾರ ಮಾಡಿ ನಾವೊಂದು ಮೀಟಿಂಗ್ ಮಾಡಿದ್ದೀವಿ. ಆ ಮೀಟಿಂಗ್ನಲ್ಲಿ ನಾವೊಂದು ಠರವನ್ನು ಗುರುತಿಸಿದ್ದೀವಿ, ಠರವನ್ನು ಮಾಡಿದ್ದೀವಿ ಅಂಥೇಳಿ ಒಂದು ನಡಾವಳಿಯ ಒಂದು ಪ್ರತಿಯನ್ನು ಅದಕ್ಕೆ ಲಗತ್ತಿಸಬೇಕು. ಅಂದರೆ ನಾವೊಂದು ಎಲ್ಲ ಇಷ್ಟು ಜನ ಕೂಡ್ಕೊಂಡು ನಾವು ಇದಕ್ಕೆ ಒಪ್ಪಿಕೊಂಡು ಒಂದು ಸೊಸೈಟಿಯನ್ನು ಸ್ಥಾಪನೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ ಅಂಥೇಳಿ ಎಲ್ಲರೂ ಸಹಿ ಮಾಡಿ ಅದನ್ನು ಅದರ ಪ್ರತಿಯನ್ನು ಅದನ್ನು ಸಲ್ಲಿಸಬೇಕು. ಮತ್ತು ನಿಗದಿತ ಶುಲ್ಕವನ್ನು ಪಾವತಿಸಿದ ಚಲನ್ ಮೂಲಕ ಕೊಡಬೇಕಾಗ್ತದೆ. ಮತ್ತು ಒಂದು ಅಫಿಡೇಟನ್ನು ಕೂಡ ಮಾಡಬೇಕಾಗ್ತದೆ. ಅದರೊಳಗೆ ನಾವು ಈ ಥರ ಸೊಸೈಟಿಯನ್ನು ಮಾಡ್ತಾ ಇದ್ದೇವೆ, ಇದು ಕಾನೂನಿನ ವಿರುದ್ಧ ಯಾವುದೇ ಕೆಲಸ ಮಾಡ್ತಾ ಇಲ್ಲ, ಕಾನೂನಿನ ಚೌಕಟ್ಟಿನಲ್ಲಿ ಈ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೇವೆ ಅಂಥೇಳಿ ಒಂದು ನಿರ್ದಿಷ್ಟ ಫಾರ್ಮ್ಯಾಟ್ನಲ್ಲಿ ಅಫಿಡೇಟನ್ನು ಮಾಡಬೇಕಾಗ್ತದೆ. ಸದಸ್ಯರ ವಿಳಾಸ ಮತ್ತು ಗುರುತಿನ ಚೀಟಿ ಕುರಿತು ಅದಕ್ಕೆ ಐಡಿಯ ಪ್ರತಿಯನ್ನು ಸಲ್ಲಿಸಬೇಕಾಗ್ತದೆ. ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ಐ ಡಿ ಇರ್ಬೋದು ಇತ್ಯಾದಿಗಳನ್ನು, ಮತ್ತು ಸಂಘದ ವಿಳಾಸದ ಕುರಿತು ಸಹಿತ ದಾಖಲಾತಿಯನ್ನು ಹಾಜರು ಮಾಡಬೇಕಾಗ್ತದೆ. ನಾವು ಎಲ್ಲಿ ಸೊಸೈಟಿ ನಡೆಸ್ತಾ ಇದ್ದೇವೆ ಅದು ಸ್ವಂತ ಕಟ್ಟಡನ, ಬಾಡಿಗೆ ಕಟ್ಟಡನ, ಅದಕ್ಕೆ ಕುರಿತಾದ ದಾಖಲಾತಿಗಳನ್ನು ಹಚ್ಚಬೇಕಾಗ್ತದೆ. ಸೊ ಇವೆಲ್ಲ ಹಚ್ಚಿಕೊಂಡು ಅರ್ಜಿ ಸಲ್ಲಿಸಬೇಕಾಗ್ತದೆ. ಈ ಅರ್ಜಿ ಸಲ್ಲಿಸಿದ ನಂತರ ನಿಯಮಗಳ ಅನುಸಾರ ಎಲ್ಲ ಫಾರ್ಮ್ಗಳನ್ನು ತುಂಬಿದ್ದಾರೆ ಮತ್ತು ಸದಸ್ಯರೆಲ್ಲ ಪ್ರಾಪ್ತವಯಸ್ಕರಿದ್ದಾರೆ ಅಂತೇಳಿ ಕಂಡುಕೊಂಡು ಅವರು ನೋಂದಣಾಧಿಕಾರಿಗಳು ನೋಂದಣಿ ಮಾಡ್ತಾರೆ. ನೋಂದಾವಣಿ ಆದ ನಂತರ ಸೊಸೈಟಿ ಯಾವ ಥರ ತಮ್ಮ ದಾಖಲಾತಿಗಳನ್ನು ಮೇಂಟೈನ್ ಮಾಡಬೇಕು, ಸಂಗ್ರಹಿಸಿ ಇಡಬೇಕು ಅನ್ನೋದ್ರ ಬಗ್ಗೆ ಕಾಯ್ದೆ ಹೇಳ್ತದೆ. ಅವರು ದಿನಂಪ್ರತಿ ಮಾಡುವಂಥ ಖರ್ಚು ವೆಚ್ಚಗಳ ಕುರಿತು ಕಡ್ಡಾಯವಾಗಿ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಬೇಕಾಗ್ತದೆ. ಅದಕ್ಕೆ ಸಂಬಂಧಿಸಿದಂಥ ರಸೀದಿಗಳನ್ನು ಸಂಗ್ರಹಿಸಿಡಬೇಕಾಗ್ತದೆ. ಯಾವುದೇ ಹಣ ಬಂದರೆ ಅದನ್ನು ಬರೀಬೇಕಾಗ್ತದೆ, ಅದರದ್ದು ರೆಕಾರ್ಡ್ ಮೇಂಟೈನ್ ಮಾಡಬೇಕಾಗ್ತದೆ. ಮತ್ತು ಸೊಸೈಟಿಗೆ ಸಂಬಂಧಿಸಿದ ಸರಕುಗಳ, ವಸ್ತುಗಳ ಮಾರಾಟ ಮಾಡಲಿ ಅಥವಾ ಸೊಸೈಟಿಗೆ ಬೇಕಾದಂಥ ಫರ್ನಿಚರ್ ಇರ್ಬೋದು ಅಥವಾ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಿದರೆ ಆ ಒಂದು ಕುರಿತಾಗಿ ದಾಖಲಾತಿಗಳನ್ನು ಇಟ್ಕೊಳ್ಬೇಕಾಗ್ತದೆ. ಮತ್ತು ಸಂಘದ ಆಸ್ತಿಗಳು ಏನಿದ್ದಾವೆ, ಆ ಆಸ್ತಿಗಳನ್ನು ಖರೀದಿ ಮಾಡಿದರೆ ಅಥವಾ ಮಾರಾಟ ಮಾಡಿದರೆ ಅಥವಾ ಅದರ ಮೇಲೆ ಸಾಲ ಇತ್ಯಾದಿಗಳನ್ನು ಮಾಡಿದರೆ ಆ ದಾಖಲಾತಿಗಳನ್ನು ಇಟ್ಕೊಳ್ಬೇಕಾಗ್ತದೆ. ಆದಾಯ ಮತ್ತು ಖರ್ಚು ಇವುಗಳ ಕುರಿತಾಗಿ ಒಂದು ಬ್ಯಾಲೆನ್ಸ್ ಶೀಟನ್ನು ಮೇಂಟೈನ್ ಮಾಡಬೇಕಾಗ್ತದೆ. ನಿಜವಾದ ಮಾಹಿತಿಯನ್ನು ಕೊಡಬೇಕು, ಯಾಕಂದರೆ ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಅಂಥೇಳಿ ಕೊಟ್ಟಿ ಮಾಹಿತಿಯನ್ನು ಕೊಡೋದು ಮಾಡೋದಾಗಲಿ ಮಾಡಬಾರ್ದು. ಮತ್ತು ಈ ಥರ ಮಾಡಿದಂಥ ದಾಖಲಾತಿಗಳನ್ನು ಎಲ್ಲ ಸೇರಿಸಿಕೊಂಡು ಅದನ್ನು ಚಾರ್ಟರ್ಡ್ ಅಕೌಂಟೆಂಟ್ ಅವರ ಹತ್ತಿರ ಆಡಿಟ್ ಮಾಡಿಸ್ಬೇಕು. ಆಡಿಟ್ ಮಾಡಿಸಿದ ನಂತರ ಪ್ರತಿ ವರ್ಷ ಸರ್ವಸಾಧಾರಣ ಸಭೆ ಅಂತ ಏನು ಹೇಳ್ತೀವಿ, ಒಂದು ಜನರಲ್ ಬಾಡಿ ಮೀಟಿಂಗನ್ನು ಕರಿಬೇಕಾಗ್ತದೆ. ಆ ಮೀಟಿಂಗನ್ನು ಕರೆದು ಸದಸ್ಯರ ಒಂದು ಅಂಗೀಕಾರವನ್ನು ಪಡಿಬೇಕಾಗ್ತದೆ. ಈ ಆಡಿಟ್ ವರದಿಯನ್ನು ತಯಾರಿ ಮಾಡಿಕೊಂಡ ನಂತರ ಅದರ ಜೊತೆಗೆ ಆಡಳಿತ ಮಂಡಳಿ ಯಾರು ಅಧ್ಯಕ್ಷರಿದ್ದರು, ಯಾರು ಉಪಾಧ್ಯಕ್ಷರಿದ್ದರು, ಯಾರ ಕಾರ್ಯದರ್ಶಿ ಇದ್ದರು, ಈ ಥರ ಎಲ್ಲ ವಿವರಗಳನ್ನು ಒಳಗೊಂಡಂಥ ಒಂದು ಯಾದಿಯನ್ನು ತಯಾರು ಮಾಡಿ ಆಡಿಟ್ ವರದಿಯ ಜೊತೆಗೆ ನೋಂದಣಾಧಿಕಾರಿಗಳಿಗೆ ಕಡ್ಡಾಯವಾಗಿ ಪ್ರತಿ ವರ್ಷ ಸಲ್ಲಿಸಬೇಕಾಗ್ತದೆ. ಈ ಥರ ಅಕಸ್ಮಾತ್ ಸೊಸೈಟಿಗಳು ತಮ್ಮ ದಾಖಲಾತಿಗಳನ್ನು ಮೇಂಟೈನ್ ಮಾಡಲಿಲ್ಲ, ಸರಿಯಾಗಿ ಕಾನೂನಿನ ಚೌಕಟ್ಟಿನಲ್ಲಿ ತಮ್ಮ ಒಂದು ಬಯಲಾದಲ್ಲಿ ತಿಳಿಸಿದಂತೆ ತಾವು ಮೀಟಿಂಗನ್ನು ಮಾಡಲಿಲ್ಲ ಮತ್ತು ಆಡಿಟನ್ನು ಮಾಡಿಸಲಿಲ್ಲ, ಆಡಿಟನ್ನು ಜನರಲ್ ಬಾಡಿ ಮುಂದಿಟ್ಟು ಜನರಲ್ ಬಾಡಿಯ ಒಂದು ಅಪ್ರೂವಲ್ ತಗೊಳ್ಳಿಲ್ಲ, ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಲಿಲ್ಲ ಅಂದರೆ ಆ ಸೊಸೈಟಿ ಕಾನೂನುಬಾಹಿರ ಕೆಲಸ ಮಾಡ್ತಾ ಇದೆ ಅಂತೇಳಿ ಕಾನೂನಿನೊಳಗೆ ಅರ್ಥ ಆಗುತ್ತೆ. ಮತ್ತು ಸತತವಾಗಿ ಇಂಥ ಒಂದು ವರದಿಯನ್ನು 5 ವರ್ಷಗಳವರೆಗೆ ಯಾವುದೇ ಸೊಸೈಟಿ ಸಲ್ಲಿಸದೆ ಹೋದರೆ ಸೊಸೈಟಿಯನ್ನು ರದ್ದು ಮಾಡಲಾಗ್ತದೆ. ಹೀಗಾಗಿ ಸೊಸೈಟಿಗಳು ಭಾಳ ಗಮನವಿಟ್ಟು ಕೆಲಸ ಮಾಡಬೇಕಾಗ್ತದೆ. ಸೊಸೈಟಿಯ ಧ್ಯೇಯ ಉದ್ದೇಶಗಳನ್ನು ಪ್ರತಿಯೊಬ್ಬ ಸದಸ್ಯರು ತಿಳ್ಕೊಳ್ಬೇಕಾಗ್ತದೆ. ಈ ಸೊಸೈಟಿಯ ಕುರಿತಾಗಿ ಇವರು ವರದಿ ಸಲ್ಲಿಸಿದಂಥ ವರದಿಯ ಪ್ರತಿಯನ್ನು ಜಿಲ್ಲಾ ನೋಂದಣಾಧಿಕಾರಿಗಳ ಹತ್ತಿರ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಅದನ್ನು ಯಾರು ಬೇಕಾದರೂ ಪಡಿಬೋದು. ಅದಕ್ಕೆ ಕುರಿತಾಗಿ ತಮ್ಮದು ಏನಾದರೂ ಕ್ರಮ, ಅದಕ್ಕೆ ತಮಗೆ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಅದನ್ನು ತೆಗೆದುಕೊಳ್ಬೋದು. ಧನ್ಯವಾದಗಳು.